ನಮಸ್ಕಾರ ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊರೋನಾ ಅಟ್ಟಹಾಸದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ನಮಾಜ್ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಿದರು ಕೊರೋನಾ ಅಟ್ಟಹಾಸದಿಂದಾಗಿ ಮುಸ್ಲಿಂ ಬಾಂಧವರು ಈ ಬಾರಿ ರಂಜಾನ್ ಹಬ್ಬವನ್ನು ಮನೆಯಲ್ಲೇ ಆಚರಿಸಿಕೊಂಡರು ಮುಸ್ಲಿಂ ಬಾಂಧವರು ಪ್ರತಿ ವರ್ಷ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಆನಂತರ ಮನೆಯಲ್ಲೇ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದರು ವಿಶ್ವಾದ್ಯಂತ ಕೊರೋನಾ ಅಟ್ಟಹಾಸದಿಂದಾಗಿ ಸಾವು ನೋವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಸರಳವಾಗಿ ಆಚರಿಸುವ ಜೊತೆಗೆ ಮನೆಯಲ್ಲೇ ನಮಾಜ್ ಮಾಡುವಂತೆ ಮುಸ್ಲಿಂನ ಪ್ರಮುಖರು ಮನವಿ ಮಾಡಿದರು ಈ ಮನವಿ ಮೇರೆಗೆ ಮುಸ್ಲಿಂ ಬಾಂಧವರು ಈ ಬಾರಿ ಮನೆಯಲ್ಲೇ ನಮಾಜ್ ಮಾಡುವ ಮುಖೇನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಕೊರೋನಾ ಅಟ್ಟಹಾಸದಿಂದ ಪಾರಾಗಲು ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಮನೆಯಲ್ಲೇ ಆಚರಿಸಿಕೊಳ್ಳಿ ಅಂತ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಇನಾಯತ್ ಖಾನ್ ಅವರು ಮನವಿ ಮಾಡಿದ್ದಾರೆ ಕೊರೋನಾ ತಡೆಗಟ್ಟಲು ತಮ್ಮ ಜೀವವನ್ನೇ ಪಣಕ್ಕೆ ಇಟ್ಟು ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಮತ್ತು ವೈದ್ಯ ಸಿಬ್ಬಂದಿಗಳ ಪರವಾಗಿ ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಂತ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಇನಾಯತ್ಉಲ್ಲಾ ಖಾನ್ ಅವರು ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡಿದ್ದಾರೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾದಿಂದ ಪಾರಾಗಲು ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಮನೆಯಲ್ಲೇ ಆಚರಿಸಿಕೊಳ್ಳುವ ಜೊತೆಗೆ ಮಸೀದಿಗೆ ಹೋಗದೆ ಮನೆಯಲ್ಲೇ ನಮಾಜ್ ಮಾಡುವಂತೆ ಮಾಡಿಕೊಂಡಿದ್ದಾರೆ ಬಹಳ ಸರಳದಿಂದ ಶಾಂತಿಯಿಂದ ನಮ್ಮ ಮನೆಯಲ್ಲಿ ಯಾರಿಗೂ ತೊಂದರೆ ಆದಂಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹಬ್ಬವನ್ನು ಆಚರಿಸಬೇಕು ಈ ಹಬ್ಬ ಒಂದು ಮಾದರಿ ಆಗಬೇಕು ಇಡಿ ಜನಾಂಗಕ್ಕೆ ನಾವು ಏನು ನಮಾಜಿ ಮಾಡಬೇಕು ಅಂತ ಮೌಲಾನಾ ಹೇಳಿದ್ದಾರೆ ಅದೇ ರೀತಿ ಬಹಳ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಮನೆಯಲ್ಲಿ ನೀವು ನಮಾಜಿ ಮಾಡಬಹುದು ನಮಾಜಿ ಆದಮೇಲೆ ನೀವು ಏನು ಪ್ರಾರ್ಥನೆ ಮಾಡ್ತೀರಾ ಆ ಪ್ರಾರ್ಥನೆಯಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮನ್ನು ಕಾಪಾಡಲು ಇಡಿ ನಮ್ಮ ತುಮಕೂರು ಜಿಲ್ಲಾ ಆಳಿತ ವರ್ಗ ಮತ್ತು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯವರು ನಮಗೆ ಏನು ಕಷ್ಟಪಡ್ತಾವ್ರೆ ಅವ್ರಿಗೂ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ನೀವು ಅವರು ಅಲ್ಲಾ ಅಂತ ಬೇಡಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾಕೆ ಅಂದರೆ ಅವರು ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾವ್ರೆ ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಜೀವದ ಭಯ ಇದೆ ಅದೆಲ್ಲ ಬಿಟ್ಟು ನಮಗೋಸ್ಕರ ಅವರು ಭಾಳ ಶ್ರಮೆ ಪಡ್ತಾವ್ರೆ ಭಾಳ ಕಷ್ಟ ಪಡ್ತಾವ್ರೆ ನಮ್ಮ ಕಾಪಾಡೋಕ್ಕೋಸ್ಕರ ಅದೇ ಕೊರೋನಾ ತಡೆಗಟ್ಟಲು ಶ್ರಮಿಸುತ್ತಿರುವವರ ಪರವಾಗಿ ಪ್ರಾರ್ಥನೆ ಸಲ್ಲಿಸುವ ಜೊತೆಗೆ ಕೊರೋನಾ ತೊಲಗಿ ಎಲ್ಲರಿಗೂ ಆರೋಗ್ಯ ದೊರೆಯಲೆಂದು ಕೋರುತ್ತೇನೆ ಕೊರೋನಾ ಅಟ್ಟಹಾಸದ ನಡುವೆಯೂ ವೈ ಎನ್ ನಾರಾಯಣ ಸ್ವಾಮಿರವರು ಚಿಂತಾಮಣಿಯಲ್ಲಿ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನು ಸಂಭಾವ್ಯ ಅಭ್ಯರ್ಥಿ ಜೊತೆ ನಡೆಸಿದರು ಜೂನ್ 2ನೇ ವಾರದಲ್ಲಿ ಖಾಲಿಯಾಗುವ 16 ವಿಧಾನ ಪರಿಷತ್ ಸ್ಥಾನ 4 ರಾಜ್ಯಸಭಾ ಸ್ಥಾನಕ್ಕೆ ಮಾಸಾಂತ್ಯದೊಳಗೆ ಚುನಾವಣೆ ನಡೆಸಿ ಹೊಸ ಸದಸ್ಯರು ಆಯ್ಕೆಯಾಗಬೇಕು ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ನಡೆಯುವ ಪರಿಷತ್ ಚುನಾವಣೆ ಆಯೋಗ ಅನುಮತಿ ನೀಡಿರುವುದರಿಂದ ರಾಜ್ಯದಲ್ಲಿ ಚುನಾವಣೆ ನಡೆಸಬಹುದು ಎಂಬ ನಿರೀಕ್ಷೆ ಆಕಾಂಕ್ಷಿಗಳಲ್ಲಿದೆ ವಿಧಾನ ಪರಿಷತ್ನ ಸದಸ್ಯತ್ವಕ್ಕಾಗಿ ಜೂನ್ ತಿಂಗಳಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ತೀವ್ರ ಪೈಪೋಟಿ ನಡೆದಿದೆ ತುಮಕೂರಿನ ಬಿಜೆಪಿ ಮುಖಂಡ ಹಾಲನೂರು ಲೇಪಾಕ್ಷಿ ಅವರಿಗೆ ಟಿಕೆಟ್ ನೀಡುವಂತೆ ಅವರ ಬೆಂಬಲಿಗರು ಮುಖ್ಯಮಂತ್ರಿ ಯಡಿಯೂರಪ್ಪ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಮತ್ತೊಂದು ಕಡೆ ತುಮಕೂರಿನ ಮತ್ತೊಬ್ಬ ಬಿಜೆಪಿ ಮುಖಂಡ ಚಿದಾನಂದ್ ಎಂ ಗೌಡ ಕೂಡ ಇದೇ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ತಲೆನೋವು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಶಿಕ್ಷಣ ತಜ್ಞರು ಸಮಾಜ ಸೇವಕರು ಬಿಜೆಪಿ ಪಕ್ಷದ ಆಕಾಂಕ್ಷಿ ಆಗ್ನೇಯ ಪದವೀಧರರ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಚಿದಾನಂದ ಗೌಡ ಮತ್ತು ವೈ ಎ ನಾರಾಯಣ ಸ್ವಾಮಿ ಇಂದು ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಬಿಜೆಪಿ ಪಕ್ಷದ ಸಂಭಾವ್ಯ ಅಭ್ಯರ್ಥಿಯಾಗಿ ಎಲ್ಲಾ ಶಿಕ್ಷಕರಿಗೆ ಹಾಗೂ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಎಂದು ಅವರ ಪರಿಚಯ ಕಾರ್ಯಕ್ರಮ ನಡೆಯಿತು ವೈ ಎ ನಾರಾಯಣ ಸ್ವಾಮಿ ಮಾತನಾಡಿ ಸಮಾಜ ಸುಧಾರಣೆಗೆ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ಒಂದೇ ಪರಿಹಾರ ಶಿಕ್ಷಕನೊಬ್ಬ ಸೂತ್ರಧಾರ ದೃಢವಾಗಿ ನಂಬಿರುವ ಶಿಕ್ಷಣ ತಜ್ಞರು ಸಮಾಜ ಚಿಂತಕರಾಗಿರುವ ಚಿದಾನಂದ ಎಂ ಗೌಡ ಇವರ ಗೆಲುವು ಸಾಧಿಸುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಿದರು ನಾಗರಿಕರೆಲ್ಲ ಸೇರಿ ಬಹಳ ಗಟ್ಟಿಯಾಗಿ ನಮ್ಗೆ ಆಶೀರ್ವಾದ ಮಾಡಿದ್ರು ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ಚುನಾವಣೆ ಯಾವ ರೀತಿ ಗಟ್ಟಿಯಾಗಿ ಗಂಭೀರವಾಗಿ ನಡೀತು ಅದೇ ಗಟ್ಟಿ ತಂಡದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಚಿದಾನಂದಗೌಡ ಪರವಾಗಿ ಪದವೀಧರರು ಶಿಕ್ಷಕರು ನೌಕರರು ಉಪನ್ಯಾಸಕರು ನಿವೃತ್ತರು ಎಲ್ಲರ ಸೇರಿ ಒಟ್ಟಿಗೆ ಅಡ್ವೊಕೇಟ್ಸ್ ಆದಿಯಾಗಿ ಎಲ್ಲ ಸೇರಿ ಗಟ್ಟಿಯಾಗಿ ಚುನಾವಣೆ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದೇವೆ
ಚುನಾವಣೆಯನ್ನು ಬಹುಶಃ ಒಂದು 200 ತಿಂಗಳು ಮುಂದಕ್ಕೆ ಹೋಗ್ಬೋದು ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂದರೆ 3-4 ತಿಂಗಳು ಕಾಲ ಶಾಲಾ ಕಾಲೇಜು ರಜೆ ಇತ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಆಗೋದು ಸ್ವಲ್ಪ ತಡವಾಗಿದೆ ಅಂದ್ಕೊಂಡಿದ್ದೇನೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗದಿರಾ ಚುನಾವಣೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು 200 ತಿಂಗಳು ಮುಂದಕ್ಕೆ ಹೋಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಹಲವಾರು ಸಲ ಚುನಾವಣೆಗೆ ಬಂದು ಎಲ್ಲರನ್ನೂ ಭೇಟಿ ಮಾಡಿ ಶಾಲಾ ಕಾಲೇಜಿನ ಮುಖ್ಯಸ್ಥರನ್ನ ಸರ್ಕಾರಿ ನೌಕರರನ್ನ ಶಾಲಾ ಕಾಲೇಜಿನ ಎಲ್ಲ ಶಿಕ್ಷಕ ಉಪನ್ಯಾಸ ಬಂಧುಗಳನ್ನು ಮತ್ತು ಅಡ್ವೊಕೇಟ್ಸನ್ನು ಎಲ್ಲ ಮತ್ತು ಹೋಬಳಿ ಮಟ್ಟದಲ್ಲಿ ಎಲ್ಲ ಪದವೀಧರನ್ನ ಭೇಟಿ ಮಾಡಿ ಚುನಾವಣೆಯನ್ನು ಗಂಭೀರವಾಗಿ ಎದುರಿಸಬೇಕು ಅನ್ನೋ ಪ್ರಯತ್ನ ಇವತ್ತು ಶುರುವಾಗಿದೆ. ಈ ಪ್ರಯತ್ನ ನಿಲ್ಲುವುದು ಯಾವಾಗಂದರೆ ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ರಂಜಾನ್ ಹಬ್ಬವನ್ನು ಮನೆಯಲ್ಲೇ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಸಂಕಷ್ಟದಲ್ಲಿದ್ದ ವಿವಿಧ ಶ್ರಮಿಕರಿಗೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು ಆಹಾರದ ಕಿಟ್ಗಳನ್ನು ನೀಡುವ ಮೂಲಕ ಮಾನವೀಯತೆಯನ್ನ ಪ್ರದರ್ಶನ ಮಾಡಿದರು. ಕೊರೋನಾ ವೈರಸ್ ಹರಡುವ ಭೀತಿ ಹಿನ್ನೆಲೆಯಲ್ಲಿ 2 ತಿಂಗಳ ಕಾಲ ಲಾಕ್ಡೌನ್ ಮಾಡಿದ್ದರಿಂದ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಹಾಗೂ ಆರ್ಕೆಸ್ಟ್ರಾದವರು ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳದೆ ಸಾಕಷ್ಟು ತೊಂದರೆ ಅನುಭವಿಸಿದರು. ಇಂತಹ ಸಂದರ್ಭದಲ್ಲಿ ಮಾಜಿ ಶಾಸಕ ರಫೀಕ್ ಅಹಮದ್ ಅವರು ಸಂಕಷ್ಟದಲ್ಲಿದ್ದ ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೈಗೊಂಡಿದ್ದರು. ಈಗ ಇತ್ತೀಚಿನ ದಿನಗಳಲ್ಲಿ ಆಹಾರದ ಕಿಟ್ಗಳನ್ನು ನೀಡುವ ಮೂಲಕ ಸಂಕಷ್ಟದಲ್ಲಿದ್ದ ಜನರಿಗೆ ಮತ್ತಷ್ಟು ನೆರವಾಗಲು ಮುಂದಾದರು. ರಂಜಾನ್ ಹಬ್ಬದ ಪ್ರಯುಕ್ತ ರಫೀಕ್ ಅಹಮದ್ ಅವರು ತಮ್ಮ ನಿವಾಸದಲ್ಲಿ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ, ಆರ್ಕೆಸ್ಟ್ರಾದ ಕಲಾವಿದರುಗಳಿಗೆ ಆಹಾರದ ಕಿಟ್ಗಳನ್ನು ನೀಡುವ ಮುಖೇನ ಮಾನವೀಯತೆಯನ್ನು ಪ್ರದರ್ಶಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಫೀಕ್ ಅಹಮದ್ ಅವರು, ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಮನೆಗಳಲ್ಲಿ ಆಚರಿಸಿಕೊಳ್ಳುವ ಜೊತೆಗೆ ಮನೆಯೊಳಗೆ ಪ್ರಾರ್ಥನೆ ಸಲ್ಲಿಸುವಂತೆ ಮನವಿ ಮಾಡಿದರು. ಮಸೀದಿ, ಮಂದಿರ ಹಾಗೂ ಚರ್ಚ್ಗಳಲ್ಲಿ ಜನರು ಸೇರಿ ಪ್ರಾರ್ಥನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಹಿತಕ್ಕಾಗಿ ಅವರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಮ್ಮ ಧರ್ಮದ ಮುಖಂಡರೆಲ್ಲ ಸೇರಿ ಈ ಬಾರಿ ತಮ್ಮ ತಮ್ಮ ಮನೆಗಳಲ್ಲೇ ರಂಜಾನ್ ಹಬ್ಬವನ್ನು ಪ್ರಾರ್ಥನೆ ಮಾಡೋ ಮುಖಾಂತರ ಆಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಆದೇಶವನ್ನು ನಮಗೆಲ್ಲರೂ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ತುಮಕೂರಿನ ಸಮಸ್ತ ಮುಸಲ್ಮಾನ ಬಾಂಧವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಈ ಬಾರಿಯ ರಂಜಾನ್ ಹಬ್ಬವನ್ನು ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡೋಣ, ಸರಳವಾಗಿ ಆಚರಣೆ ಮಾಡೋಣ, ನಮ್ಮ ಕುಟುಂಬದ ಜೊತೆಗೆ ಆಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ಕೊರೋನಾದಿಂದ ನಮಗೆಲ್ಲರಿಗೂ, ನಮ್ಮ ರಾಷ್ಟ್ರಕ್ಕೆ ಹಾಗೂ ಪ್ರಪಂಚಕ್ಕೆ ಮುಕ್ತಿಯನ್ನು ಕೊಡಲಿ. ನಾವೆಲ್ಲರೂ ಮತ್ತೊಮ್ಮೆ ಈ ಹಿಂದೆ ಯಾವ ರೀತಿಯಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅದೇ ರೀತಿಯಾಗಿ ನಾವೆಲ್ಲರೂ ದೇಶದ ಏಕತೆಗಾಗಿ ನಾವೆಲ್ಲರೂ ಮುಂದೆ ಸಾಗೋಣ ಅಂತ. ಕೊರೋನಾ ವೈರಸ್ ಅಟ್ಟಹಾಸದಿಂದಾಗಿ ಈ ಬಾರಿ ರಂಜಾನ್ ಹಬ್ಬವನ್ನು ಮನೆಯಲ್ಲೇ ಆಚರಿಸುವ ಜೊತೆಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿಕೊಳ್ಳುವ ಮೂಲಕ ಕೊರೋನಾವನ್ನು ತಡೆಗಟ್ಟಬೇಕು ಅಂತ ಕೋರಿದರು. ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿರವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದರು. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ನೀಡಿದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಏರಿಕೆ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ನಿಯಂತ್ರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಜನರು ಯಾವುದೇ ಆತಂಕ ಪಡದೆ ಹಾಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸಿ ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಮಿಥುನ್ ಕುಮಾರ್, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ತುಮಕೂರಿನ ಜೆಸಿಆರ್ ಕಾಲೋನಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿರವರು ಇಕ್ಬಾಲ್ ಅಹಮದ್ರವರ ಸಮ್ಮುಖದಲ್ಲಿ ಆಹಾರದ ಕಿಟ್ಗಳನ್ನು ವಿತರಿಸಿದರು. ತುಮಕೂರಿನ ಜೆಸಿಆರ್ ಕಾಲೋನಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿರವರು ಸಂಕಷ್ಟದಲ್ಲಿದ್ದ ಜನರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ತಿಪ್ಪೇಸ್ವಾಮಿರವರು, ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾದ ಹಿನ್ನೆಲೆಯಲ್ಲಿ 2 ತಿಂಗಳ ಕಾಲ ಲಾಕ್ಡೌನ್ ಮಾಡಿದ್ದರಿಂದ ಜನರು ತೀವ್ರ ಕಷ್ಟ ಅನುಭವಿಸುವಂತಾಯಿತು ಎಂದು. ಇಂತಹ ಸಂದರ್ಭದಲ್ಲಿ ದಾನಿಗಳು ಮುಂದೆ ಬಂದು ಸಂಕಷ್ಟದಲ್ಲಿದ್ದ ಜನರಿಗೆ ನೆರವಾಗುತ್ತಿರುವ ಇಕ್ಬಾಲ್ ಅಹಮದ್ ಅವರ ಸೇವೆಯನ್ನ ಶ್ಲಾಘಿಸಿದರು. ನಾನು ತಮಗೆಲ್ಲ ಗೊತ್ತಿದೆ, ಸುಮಾರು ಒಂದು 2 ತಿಂಗಳ ಕಾಲ ಇದೆಲ್ಲಿತ್ತೋ ಏನೋ ಕರೋನಾ ಅಂತ ಮಹಾಮಾರಿ ಬಂದ್ಬಿಟ್ಟು ನಮಗೆ ಇಲ್ಲಿದ್ದ ಇನ್ನಿಲ್ಲದ ಒಂದು ಕಷ್ಟ ಕೊಡ್ತಾ ಇದೆ. ಜನಗಳು
ಎಸ್ಪೆಷಲಿ ಬಡವರು ರಸ್ತೆ ಬದಿ ವ್ಯಾಪಾರಿಗಳು ಈ ಥರ ಅವ್ರದ್ದು ಭಾವನೆ ಹೇಳ್ತಿರೋದಾಗಿದೆ. ಇಂಥ ಒಂದು ಕಷ್ಟಕಾಲದಲ್ಲಿ ಹಲವಾರು ದಾನಿಗಳು ತುಮಕೂರು ನಗರಾದ್ಯಂತ ಬಡವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇ ಸಾಲಿಗೆ ನಿಲ್ತಾರೆ ನಮ್ಮ ಸನ್ಮಾನ್ಯ ಇಕ್ಬಾಲ್ ಅಹಮದ್ ಸರ್ ಅವರು. ಅವರು ಎಲ್ಲರಂಗೆ ಬೇರೆಯವರಂಗೆ ಎಲ್ಲ ಮೀಡಿಯಾ ಮುಂದೆ ಬಂದ್ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ಎಲೆ ಮಾರಿ ಕಾಯಿ ರೀತಿಯಾಗಿ ಅವರು ಎಲ್ಲರಿಗೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಏನಿಲ್ಲಿ ಜಿ ಸಿ ಆರ್ ಕಾಲೋನಿಯಲ್ಲಿ ಏನು ಫಲಾನುಭವಿಗಳು ಬಂದಿದ್ದೀರಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ರೀತಿ ಒಂದು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಅಲ್ಲಾನು ಅವರಿಗೆ ಕಾಣಿಸಲಿ, ಇನ್ನೂ ಹೆಚ್ಚು ಹೆಚ್ಚು ಅವರಿಂದ ಸಮಾಜಕ್ಕೆ ಸೇವೆ ಸಿಗಲಿ ಅಂತೇಳ್ಬಿಟ್ಟು ಅಲ್ಲಾನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಅವರು ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರದ ಕಿಟ್ಗಳನ್ನು ವಿತರಿಸಿದರು. ಕ್ವಾರಂಟೈನ್ನಲ್ಲಿ ಇರುವವರಿಗೆ ಮೂಲಭೂತ ಸೌಕರ್ಯ ನೀಡಲಾಗಿದೆ ಅಂತ ಚಿಂತಾಮಣಿ ತಹಶೀಲ್ದಾರ್ ಹನುಮಂತರಾಯಪ್ಪ ತಿಳಿಸಿದ್ದಾರೆ. ಕ್ವಾರಂಟೈನ್ನಲ್ಲಿ ಇರುವವರಿಗೆ ಹಾಗೂ 9ನೇ ವಾರ್ಡ್ನ ನಾಗರಿಕರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಅವರು ತಿಳಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಹಲವಾರು ಮಂದಿಯ ಗಂಟಲು ದ್ರವ ಪರೀಕ್ಷೆಯನ್ನು ನಡೆಸಿದ್ದು ಇದರಲ್ಲಿ 5 ಮಂದಿಗೆ ಮಾತ್ರ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಕೊರೋನಾ ವಿರುದ್ಧ ಹೋರಾಡಲು ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಕೋರಿದ್ದಾರೆ. ಸೂಚನೆ ಅನುಸಾರವಾಗಿ ನಾವು ಎಸ್ಒಪಿ ಗೈಡ್ಲೈನ್ಸ್ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಕಮಿಷನ್ರು, ಉಳಿದಂತೆ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ರೀತಿ ನಾವು ಕ್ರಮ ತಗೊಂಡಿದ್ದೀವಿ. ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿದ್ದೀವಿ. ಪ್ರತಿದಿನ ಅವ್ರಿಗೆ ನಾವು ನೇರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಯಾವುದೇ ಸಮಸ್ಯೆ ಆಗಲಿಲ್ಲ. ಉಳಿದಂತೆಯೇ ನಾವು ಕ್ವಾರಂಟೈನ್ ಪ್ಲೇಸ್ ನಾವು ಹಾಸ್ಟೆಲಲ್ಲಿ ಮಾಡಿದ್ದೀವಿ. ಹಾಸ್ಟೆಲಲ್ಲೂ ಅಷ್ಟೇ ಮೂಲಭೂತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು, ಊಟ ತಿಂಡಿ, ಅವ್ರಿಗೆ ಬೆಳಿಗ್ಗೆ ಕಾಫಿ ಟೀ, ಸ್ನ್ಯಾಕ್ಸು, ಮಧ್ಯಾಹ್ನ 10 ಗಂಟೆಗೆಲ್ಲ ತಿಂಡಿ ಕೊಡ್ತೀವಿ. ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಪ್ರತಿದಿನ ಬೇರೆ ಬೇರೆ ರೀತಿಯ ತಿಂಡಿಗಳನ್ನ ಕೊಟ್ಕೊಂಡು ಅವ್ರಿಗೇನು ನಾವು ಗೈಡ್ಲೈನ್ಸ್ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲಿ ಸಹ ಯಾವುದೇ ಸಮಸ್ಯೆ ಇಲ್ಲ, ಯೂಸ್ಫುಲ್ ಆಗಿದೆ, ಏನೂ ತೊಂದರೆ ಇಲ್ಲ. ಉಳಿದಂತೆ ಪ್ರತಿದಿನ ನಮ್ಮ ವೈದ್ಯಾಧಿಕಾರಿಗಳು ಬೇರೆ ಬೇರೆ ಬಂದವರನ್ನ ಕ್ವಾರಂಟೈನ್ ಮಾಡಿ ಅದನ್ನು ಸ್ವ್ಯಾಬ್ ತೆಗೆಸಿ ಅದನ್ನು ಟೆಸ್ಟಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ನಾವು ಬಿಟ್ಟರೆ ಯಾವುದೇ ನಮಗೆ ಪಾಸಿಟಿವ್ ಇಲ್ಲ. ಉಳಿದಂತೆ ಚೆಕ್ಪೋಸ್ಟ್ಗಳಲ್ಲಿ ನಾವು ಎಲ್ಲ ರೀತಿ ಕ್ರಮ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀವಿ. ಅಲ್ಲೂ ಸಹ ಯಾವುದೇ ತೊಂದರೆ ಆಗದಂಗೆ ನಾವೆಲ್ಲ ಮುಂಜಾಗ್ರತೆ ಕ್ರಮ ತಗೊಂಡು ಪೊಲೀಸ್ ಇಲಾಖೆ ನಾವು ಜೊತೆ ಜೊತೆಯಾಗಿ ಎಲ್ಲ ರೀತಿಯ ಒಂದು ಟೀಮ್ ವರ್ಕ್ ಮಾಡ್ಕೊಂಡಿದ್ದೀವಿ. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿಯ ಅಶ್ವಥ್ ಅವರ 2 ಎಕರೆ ದ್ರಾಕ್ಷಿ ಬೆಳೆಯು ಸರಿಯಾಗಿ ಮಾರುಕಟ್ಟೆ ಸಿಗದೆ ಮಣ್ಣು ಪಾಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿಯ ರೈತ ಅಶ್ವಥ್ ಎಂಬುವರ 2 ಎಕರೆ ದ್ರಾಕ್ಷಿ ಬೆಳೆಯು ಮಣ್ಣು ಪಾಲಾಗಿದೆ. ಶಿಡ್ಲಘಟ್ಟ ತಾಲೂಕು ನಾಗಮಂಗಲ ಪಂಚಾಯತಿಗೆ ಸೇರಿದ ನಡಿಪಿನಾಯಕನಹಳ್ಳಿ ಗ್ರಾಮದ ಅಶ್ವಥ್ ಎಂಬುವರು ತಮ್ಮ ಜಮೀನಿನಲ್ಲಿ ದ್ರಾಕ್ಷಿ, ಪಪಾಯ ಹಾಗೂ ತರಕಾರಿಗಳನ್ನು ಬೆಳೆದಿದ್ದು ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಕಿತ್ತು ಎಲ್ಲ ನೆಲಕ್ಕೆ ಸುರಿಯುವಂತಾಗಿದೆ. 1500 ಅಡಿ ಆಳ ಕೊಳವೆ ಬಾವಿ ಕೊರೆಸಿದರೂ ನೀರು ಬರುತ್ತಿಲ್ಲ. ಬರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಬೆಳೆದ ಬೆಳೆ ಕೈತಪ್ಪಿ ಹೋಯಿತು. ಇನ್ನು ಸರ್ಕಾರ ದ್ರಾಕ್ಷಿ ಬೆಳೆಗೆ ಹಾಗೂ ತರಕಾರಿ ಬೆಳೆಗಳಿಗೆ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದೆ. ನಮಗೆ ಯಾರ ಬಳಿ ಹೋಗಿ ಪರಿಹಾರಕ್ಕೆ ಅರ್ಜಿ ಹಾಕಬೇಕೆಂಬ ಮಾಹಿತಿಯೂ ಇಲ್ಲ. ಇನ್ನು ಪರಿಹಾರದ ಹಣ ನಮ್ಮ ಕೈ ಸೇರುವುದಾದರೂ ಹೇಗೆ? ದಯವಿಟ್ಟು ಜಿಲ್ಲಾಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು ರೈತರಿಗೆ ಮಾಹಿತಿಯನ್ನು ನೀಡುವಂತೆ ಮಾರ್ಗದರ್ಶನ ನೀಡಬೇಕು ಅಂತ ರೈತ ಅಶ್ವಥ್ ಮನವಿ ಮಾಡುತ್ತಾ ಮಾತನಾಡಿದರು. ತಾಲೂಕು ಜಮಕಟ್ಟು ಹೋಗಿ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ 2 ಎಕರೆ ದ್ರಾಕ್ಷಿ ಇದ್ದು ಹಣ್ಣು ಬಂದು ಯಾರು ಕಟ್ ಮಾಡೋರಿಲ್ಲದ ತಕ್ಷಣ ಎಲ್ಲ ಹಾಳಾಗಿ ಇದಾಗಿರೋದ್ರಿಂದ ತೊಂದರೆ ಅನುಭವಿಸ್ತಾ ಇದ್ದೀರಿ ರೈತರು. ಅದರಿಂದ 1500 ಅಡಿ ನೀರು ಬೋರ್ವೆಲ್ ಹಾಕಿದ್ರು, 1000 ನೀರು ಸಿಕ್ಕೈತೆ. ಅದರಲ್ಲಿ 2 ಎಕರೆ ದ್ರಾಕ್ಷಿ ಕಾಪಾಡಿ ಫಸಲು ಬಂದ್ರೂ ಅದನ್ನು ಕಟ್ ಮಾಡೋರಿಲ್ಲರೆ ಕಟ್ ಮಾಡಿ ಈಸ್ಕಾಕ್ತಾಯಿದ್ರಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಡಿ ಸಿ ಅವರು ನಮ್ಮ ಮೋದಿ ಪರಿಹಾರ ನಿಧಿಗೆ ದ್ರಾಕ್ಷಿ ಪಪ್ಪಾಯಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದನ್ನು ನಮ್ಮ ಡಿ ಸಿ ಅವರು ಪರಿಶೀಲನೆ ಮಾಡಿ ನಮಗೆ ಏನು ಪರಿಹಾರ ಬರಬೇಕು ಅದನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ಆಸ್ಪತ್ರೆಗೆ ತಹಶೀಲ್ದಾರ್ ಹನುಮಂತರಾಯಪ್ಪ ಭೇಟಿ ನೀಡಿ ಹಲ್ಲೆಗೊಳಗಾಗಿದ್ದ ಆಶಾ ಕಾರ್ಯಕರ್ತೆಯ ಆರೋಗ್ಯವನ್ನು ವಿಚಾರಿಸಿದರು. ಕಳೆದ ದಿನ ಚಿಂತಾಮಣಿ ತಾಲೂಕಿನ ಐಮರೆಡ್ಡಿಹಳ್ಳಿ ಗ್ರಾಮದಲ್ಲಿ ಕೊರೋನಾ ಸರ್ವೆ ಕಾರ್ಯಕ್ಕೆ ತೆರಳಿ ಹೊರ ರಾಜ್ಯಗಳಿಗೆ ಹೋಗಿ ಬಂದಿದ್ದ ಲಾರಿ ಚಾಲಕನನ್ನ ತಪಾಸಣೆ ಮಾಡಿಕೊಳ್ಳಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಹಲ್ಲೆ ನಡೆಸಿರುವ ಘಟನೆ ನಡೆದಿತ್ತು.
ಘಟನೆ ಮಾಹಿತಿ ತಿಳಿದ ತಕ್ಷಣ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪರವರು ಆಸ್ಪತ್ರೆಗೆ ಭೇಟಿ ನೀಡಿ ಆಶಾ ಕಾರ್ಯಕರ್ತೆ ವೆಂಕಟಲಕ್ಷ್ಮಮ್ಮರವರಿಂದ ಘಟನೆ ಕುರಿತು ಸಂಪೂರ್ಣ ಮಾಹಿತಿ ಪಡೆದ ನಂತರ ಹಲ್ಲೆ ನಡೆಸಿರುವ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಅಂತ ಹೇಳಿದರು. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.